ಚಿಕ್ಕಬಳ್ಳಾಪುರದಲ್ಲಿ ರಾತ್ರಿ 10 ಗಂಟೆಯ ಸುಮಾರಿಗೆ ಹೆಲ್ಮೆಟ್ ಧರಿಸಿ ಸ್ಕೂಟಿಯಲ್ಲಿ ಬಂದ ಅಪರಿಚಿತ ಯುವಕನೋರ್ವ ನಗರದ ಬಳಮುರಿ ಸರ್ಕಲ್ನಿಂದ ಬಜಾರ್ ರಸ್ತೆಯವರೆಗೆ ಸಿಕ್ಕವರ ಮೇಲೆ 15ಕ್ಕೂ ಹೆಚ್ಚು ಮಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ. 7 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಯುವಕನಿಗಾಗಿ ನಗರ ಠಾಣಾ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಘಟನೆಯಿಂದ ಚಿಕ್ಕಬಳ್ಳಾಪುರ ಜನತೆಯನ್ನು ಬೆಚ್ಚಿಬೀಳುವಂತೆ ಮಾಡಿದೆ. ನಾವು ಟೌನಲ್ಸ್ ಕಡೆಯಿಂದ ನಾವು ಮನೆಗೆ ಹೋಗೋಕ್ಕೆ ಹೊರಡಿದ್ವಿ. ಅವನು ಟೂ ವೀಲರಲ್ಲಿ ಅಪೋಸಿಟ್ ಆಗಿ ಬಂದು ಚಾಪುಗಳಲ್ಲಿ ಎಲ್ಲ ಬೈಕ್ ಮಾಡ್ಕೊಂಡು ಎಲ್ಲರಿಗೂ ಹಾಕೊಂಡು ಇರ್ತಾ ಇದ್ದಾನೆ ಒಳಗಡೆ. ನಮ್ಮ ಮಷಿನ್ ನಾವು ಹೋಗ್ತಾ ಇದ್ದೆ ಗಾಡಿಯಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇದ್ದೆ. ಸ್ಪೀಡಲ್ಲಿ ಹೋಗ್ತಾ ಹೋಗ್ತಾ ಹೆಂಗ್ ಸಿಗಿಲ್ಲ ಹಂಗೆ ಹೋಗೋಕ್ಕೆ ಹಂಗೆ ಹಾಕೊಂಡು ಹೋಗ್ತಾ ಇದ್ದೆ. ನಮಗೆ ಎಲ್ಲ ಜಾಸ್ತಿ ಜನಕ್ಕೆ ಹಾಕೊಂಡು ಹೋಗಿದ್ದಾರೆ. ಒಂದು 10 ಜನ 15 ಜನಕ್ಕೆ ಕಣ್ಣುಗುಡ್ಡೆನೆ ಕಣ್ಣುಗುಡ್ಡೆನೆ ಕೂದ್ಲು ಶಾರ್ಟ್ ಇದೆ ಸ್ವಲ್ಪ ಡಿಸಾರ್ಡರ್ ಆಗಿರ್ಬೇಕು. ಟೂ ವೀಲರ್ ಬಜಾರ್ ರಸ್ತೆ ವಾರ್ಡ್ ನಂಬರ್ 19. ಈ ನಮ್ಮ ಬಜಾರ್ ರಸ್ತೆ ನಮ್ಮ ವಾರ್ಡ್ ಅಲ್ಲಿ ಸುಮಾರು ಅಂದ್ರೆ ಒಂದು 4-5 ಜನಕ್ಕೆ ಒಬ್ಬ ಅನಾದಮಯ ವ್ಯಕ್ತಿ ಒಂದು ಟೂ ವೀಲರ್ ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಲಾಂಗ್ ತಗೊಂಡು ಬೀಸ್ಕೊಂಡು ಹೋಗಿದ್ದಾನೆ. ಈ ಬೀಸ್ಕೊಂಡು ಹೋಗಿರೋ ಏಟ್ಗೆ ಸುಮಾರು ಒಬ್ಬ ಹುಡುಗರಿಗೆ ಒಂದು ಮೇಜರಾಗಿ ಇದಾಗೈತೆ, ಇನ್ನೊಬ್ಬ ಹುಡುಗನಿಗೆ ಸಂತೋಷನ ಹುಡುಗನಿಗೆ ಇದು ಓಪನ್ ಆಗೈತೆ, ತಲೆ ಹತ್ರ ಓಪನ್ ಆಗೈತೆ, ಒಬ್ಬ ಲೇಡಿಗೆ ಓಪನ್ ಆಗೈತೆ. ದಾರಿ ಉದ್ದಕ್ಕೂ ಹೋಗ್ತಾ ಹೋಗ್ತಾ ಅವನು ಸಿಕ್ಕದವ್ರಿಗೆ ಹಾಕ್ಕೊಂಡು ಹೋಗಿದ್ದಾನೆ. ಯಾಕಂದರೆ ಈ ಟೈಮಲ್ಲಿ ಸಾರ್ವಜನಿಕರು ನಮ್ಮಲ್ಲಿ ಓಡಾಡೋವಂಥವ್ರು ಎಲ್ಲ ವಾಕಿಂಗು ಇದೆಲ್ಲ ಓಡಾಡ್ತಾ ಇರ್ತಾರೆ. ಈ ಥರ ಆಗೋಗ್ಬಿಟ್ಟಾಗ ಜನಕ್ಕೆ ಒಂದು ಭೀತಿಯ ಒಂದು ವಾತಾವರಣವೇ ಸೃಷ್ಟಿಯಾಗೈತೆ. ಇದ್ರ ಬಗ್ಗೆ ಈ ಕೂಡಲೇ ನಮ್ಮ ಪೊಲೀಸರು ಎಚ್ಚೆತ್ಕೊಂಡು ಇದನ್ನು ಕಡಿವಾಣ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಇದು ತುಂಬ ತೊಂದರೆ ಆಗ್ತದೆ. ಯಾರೋ ಅವ್ರು ಕಿಡಿಗಾಗಿದ್ದಾರೆ ಮಾಡಿದ್ದಾರೆ. ಏನಿವಾಗ ಅಲ್ಲಿ ನಾವು ಮೆಡಿಕಲ್ ಶಾಪ್ ಏನು ಆಟೋಶನ್ ಇದ್ದೀವಿ, ನಾವು ಕ್ಲೀನ್ ಬಂದ್ವಿ. ಪರಸ್ಪರಗಳೇ ಅವ್ರಿಗೆ ಸ್ವಾಧೀನ ಅವರಿಗೆ ಥರ ಕತ್ತಿಗಿದಾಗಿದ್ದು ಅವ್ನು ಮೋಸ್ಟ್ಲಿ ಅವನು ಏನು ಏನು ರೈತ ಮಾಡ್ಕೊಂಡು ಏನು ಕೈಗೆ ಏನೋ ತೊಗೊಂಡು ಬಂದಾರು ಗಾಡಿ ನಿಲ್ಲಿಸಿದ್ರೆ ನೀನು ಬಂದಾರು ಬಂದು ಹಾಕ್ಕೊಂಡು ಹೋಗ್ತಾಯಿದ್ದಾನೆ. ಅವನು ಜೂನಿಯರ್ ಕೈಯಿಂದ ಸ್ಟಾರ್ಟ್ ಮಾಡಿದ್ದಾನೆ ಅವ್ನು ಹಾಕೋದಕ್ಕೆ. ಇಲ್ಲಿ ಬಂದು ಸರ್ಕಲ್ ಒಬ್ಬರು ಹಾಕಿದ್ದಾನೆ, ಇನ್ನು ಮುಂದೆ ಕೂಡ ಒಬ್ಬರು ಹಾಕಿದ್ದಾರೆ, ಮತ್ತು ಇನ್ನು ಸ್ವಲ್ಪ ಮುಂದೆ ಯಾರೋ ಹುಡುಗ ಮೆಡಿಕಲ್ ಶಾಪ್ ಅಲ್ಲಿ ಒಬ್ಬನು ಹಾಕಿದ್ದಾನೆ. ಒಂದು ಕಡೆಯಿಂದ ಎಲ್ಲರಿಗೂ ಹಾಕ್ಕೊಂಡು ಹೋಗ್ತಾನೆ, ಇಲ್ಲಿ ಮುಖಕ್ಕೆ ಮತ್ತು ಹಣೆಗೆ ಹಾಕಿದ್ದಾರೆ. ಈ ಥರ ಎಲ್ಲರಿಗೂ ಈ ಥರ ಹಾಕ್ಕೊಂಡು ಹೋಗ್ತಾನೆ. ಎಷ್ಟು ಜನ ಇದ್ರೆ ಹಾಸ್ಪಿಟಲ್ ಸರ್? ಇವಾಗ ಸದ್ಯಕ್ಕೆ ಇಲ್ಲಿ 5 ಜನ ಇದ್ದಾರೆ. ಯಾವ ಹಾಸ್ಪಿಟಲ್ ಇದೆ ಗೊತ್ತಿಲ್ಲ, ಜೀವನ ಹಾಸ್ಪಿಟಲ್ ಇದ್ದಾರೆ ಅಂತ ಗೊತ್ತಿಲ್ಲ, ಮಾಡಿದಾರಂತೆ. ಈ ಥರ ಘಟನೆ ಆಗಬಾರ್ದಾಗಿತ್ತು. ನಾವು ಯಾರೋ ಈ ಥರ ಇದು ಮಾಡೋ ಮಾಡಿದ್ದಾರೆ. ಯಾವ ರೀತಿ ಆಗಿದೆ ಅವ್ರ ಗಾಯಗಳು? ಏನು ಗಾಯಗಳು ಅಂದರೆ ಮೇಜರಾಗಿ ಆಗಿದೆ ಗಾಯಗಳು. ಒಬ್ಬರ ಕುಟಿಯಾಗೆ ಮತ್ತು ಭುಜಕ್ಕೆ, ಒಬ್ಬನ ಕಣ್ಣಿಗೆ ಆಗಿದೆ, ಒಬ್ಬನಿಗೆ ಕತ್ತಕಾಗಿದೆ, ಆ ಮಹಿಳೆಗೆ ಇಲ್ಲಿ ಕತ್ತಕಾಗಿದೆ. ಬಟ್ ಚೈನ್ಸ್ ಏನೋ ಏನು ಕಿತ್ಕೊಂಡಿಲ್ಲ, ಯಾರು ಕಿತ್ಕೊಂಡಿಲ್ಲ. ಅವನು ಒಂದು ಕಡೆಯಿಂದ ಅವನು ಹಾಕ್ಕೊಳೋದ ಏನೋ ಒಂಥರ ಸೈಕೋ ಥರ ಅವನು ಕಡೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ರಾತ್ರಿ ಸುಮಾರು 9:30 ಸಮಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರೋಡ್ ಮತ್ತು ಹತ್ತಿರದ ರಸ್ತೆಗಳಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರೋ ವಿಷಯ ನಮಗೆ ತಿಳಿದು ಬಂದಿದೆ. ಅದರಂತೆ ಇವತ್ತು ಹಾಸ್ಪಿಟಲಲ್ಲಿ ಇಲ್ಲಿ ಒಂದು ಇಬ್ಬರು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದಾರೆ.
ಇನ್ನೊಂದಿಬ್ಬರು ಮೂವರಿಗೆ ಗಾಯಗಳಾಗಿದೆ. ಬಟ್ ಅವರು ಮನೆಗಳಿಗೆ ಆಲ್ರೆಡಿ ಹೋಗಿದ್ದಾರೆ. ಸೊ ಇದು ಯಾರು ಮಾಡಿದ್ದಾರೆ ಅನ್ನೋದು ನಾವು ಈಗಾಗಲೇ ನಮ್ಮ ಆಫೀಸರ್ಸ್ ಎಲ್ಲ ಆಲ್ರೆಡಿ ಚೇಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಪತ್ತೆ ಮಾಡಿ ಇಟ್ಕೊಂಬರ್ತೀವಿ. ಟೋಟಲಿ ಎಷ್ಟು ನಂಬರ್ ಜನಕ್ಕೆ ಗಾಯ ಆಗಿದೆ? ಒಂದು 5-6 ಜನ ಅಂತ ಗೊತ್ತಾಗಿದೆ. ಬಟ್ ಎಕ್ಸಾಕ್ಟ್ ನಂಬರು ನಮಗೆ ಮೈನರ್ ಇಂಜುರೀಸ್ ಆಗಿರೋದು ಸ್ವಲ್ಪ ಮನೆಗೆ ಹೋಗಿದ್ದಾರೆ. ಯಾರೂ ಇಲ್ಲ ಸದ್ಯ. ಸರ್, ಅಂದರೆ ಬೆಂಗಳೂರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಒಬ್ಬರು ರೆಫರ್ ಆಗಿದ್ದಾರೆ ಅಂತ ಅದು ಮಾಹಿತಿ ಪಡಿತಾ ಇದ್ದೀನಿ. ಸರ್, ಅಂದರೆ ಯಾವ ರೀತಿ ಮಾಡಿದ್ದಾರೆ ಸರ್ ಅಟೆಂಪ್ಟು ಅಂತ? ಸರ್, ಇಲ್ಲ, ನಾವು ಇನ್ನೂ ಹೆಚ್ಚಿನ ಮಾಹಿತಿ ಈಗ ಪಡಿಬೇಕಾಗಿದೆ. ಪ್ರಾಥಮಿಕ ಇನ್ಫಾರ್ಮೇಷನ್ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿ ನಾನು ನಿಮ್ಗೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.